ಕೂಡ ಇದೆ ಬಿಬಿಎಂಪಿ ಗುತ್ತಿಗೆದಾರರು ವರ್ಸಸ್ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಸಂಬಂಧಪಟ್ಟಿದ್ದು ಬಾಕಿ ಉಳಿದಿರುವ ಬಿಲ್ ಕುರಿತು ಬಿಬಿಎಂಪಿ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂಬಂಧ ವಿಚಾರಣೆ ನಡೆಸುತ್ತಿದ್ದು ಕಾಮಗಾರಿ ಕೈಗೆತ್ತಿಕೊಂಡು ಪ್ರಾಮಾಣಿಕವಾಗಿ ಪೂರ್ಣಗೊಳಿಸುವವರಿಗೆ ನ್ಯಾಯ ಒದಗಿಸಲಾಗುವುದು ಅಂತ ಹೇಳಿದ್ದಾರೆ ಕಾಮಗಾರಿಗಳ ಟೆಂಡರ್ ವಿಚಾರದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಕೆಂಪಣ್ಣ ಅವರು ದೂರು ನೀಡಿದ್ದು ಅವರಿಗೆ ನ್ಯಾಯ ಒದಗಿಸಬೇಕು ಅದಕ್ಕೆ ಕಾನೂನು ಪ್ರಕಾರ ತನಿಖೆ ಮಾಡಲು ಹೇಳಿದ್ದೇವೆ ಹಾಗನ್ಬಿಟ್ಟು ಡಿ ಸಿ ಎಂ ತಿಳಿಸಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿದ ಅವರು ಸರಿಯಾಗಿ ಕೆಲಸ ಮಾಡಿರುವ ಗುತ್ತಿದ್ದಾರೆ ನ್ಯಾಯ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಕೆಲವು ಗುತ್ತಿಗೆದಾರರನ್ನು ಮಾಧ್ಯಮಗಳ ಮುಂದೆ ಹೋಗಲು ಯಾರು ಮಾತನಾಡ್ತಿದ್ದಾರೆ ಯಾರು ಅವ್ರಿಗೆ ಪ್ರೇರೇಪಣೆ ಕೊಡ್ತಿದ್ದಾರೆ ಯಾವ್ಯಾವ ನಾಯಕರ ಮನೆಗೆ ಯಾರು ಕಳಿಸ್ತಿದ್ದಾರೆ ಎಂಬ ವಿಚಾರ ನಂಗೆ ಗೊತ್ತಿದೆ ನಾವು ತನಿಖೆಗೆ ಆದೇಶಿಸಿದ್ದೇವೆ ಅವ್ರು ಮಾಡಿದ ಕೆಲಸವನ್ನು ಸಾಬೀತುಪಡಿಸಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರಿಗೆ ಸರ್ಕಾರ ನ್ಯಾಯ ಕೊಡಿಸುತ್ತೆ ಅಂದರು ಇನ್ನು ನಗರದಲ್ಲಿ ಕೈಗೊಂಡ ಕಾಮಗಾರಿಗಳ ಬಿಲ್ಗಳ ಸತ್ಯಾಸತ್ಯತೆ ಮರುಪರಿಶೀಲಿಸಲು ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ರಚಿಸಿತು ಆದರೆ ಗುತ್ತಿಗೆದಾರರು ಇದು ಮತ್ತೆ ಬಿಲ್ ತೆರವುಗೊಳಿಸುವಲ್ಲಿ ವಿಳಂಬ ಕಾರಣವಾಗಲಿದೆ ಎಂದು ಪ್ರತಿಭಟನೆ ನಡೆಸಿದ್ದಾರೆ ಮತ್ತು ಶೀಘ್ರವೇ ಬಿಲ್ ಪಾವತಿಸುವಂತೆ ಒತ್ತಾಯಿಸಿದ್ದಾರೆ ಬಾಕಿ ಬಿಲ್ಗಳ ತೆರವಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಗಾಗಲು ಗುತ್ತಿಗೆದಾರರ ಸಂಘದ ನಿರ್ಧರಿಸಿದೆ ಒಟ್ನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದು ಕೆಂಪಣ್ಣ ಅವರು ಕೂಡ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಿದ್ದರು ಅವರು ಕೂಡ ನಮಗೆ ಭ್ರಷ್ಟಾಚಾರ ಆಗಿದೆ ಅನ್ನೋ ರೀತಿಯಲ್ಲಿ ಪತ್ರ ಬರೆದಿದ್ದಾರೆ ಮನವಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ನ್ಯಾಯವನ್ನು ಒದಗಿಸ್ಬೇಕು ಹೀಗಾಗಿ ಎಲ್ಲೆಲ್ಲಿ ಅಕ್ರಮಗಳಾಗಿದೆ ಎಲ್ಲೆಲ್ಲಿ ಪ್ರಾಮಾಣಿಕವಾಗಿ ಕೆಲಸವಾಗಿದೆ ಎಲ್ಲವನ್ನು ಕೂಡ ತನಿಖೆ ಆಗುತ್ತೆ ಯಾರ್ಯಾರು ಯಾರ್ಯಾರು ಲೀಡ್ರ್ ಮನೆಗೆ ಯಾರ್ಯಾರನ್ನ ಕರೆಸ್ತಾವ್ರೆ ಮೀಡಿಯಾ ಮುಂದೆ ಹೋಗಿ ಯಾರ್ಯಾರು ಸ್ಟೇಟ್ಮೆಂಟ್ ಕೊಡೋಂಗೆ ಯಾರ್ಯಾರು ಪ್ರೇರೇಪಿಸ್ತಾವ್ರೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಮತ್ತೊಂದು ಕಡೆ ಬಿಜೆಪಿ ಶಾಸಕರಾಗಿರುವಂಥ ಬಿ ವೈ ವಿಜಯನ್ ಅವರು ಕೂಡ ಈ ವಿಚಾರವಾಗಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಗುಡುಗಿದ್ದಾರೆ ಹೀಗಾಗಿ ಪ್ರತಿಪಕ್ಷಗಳೆಲ್ಲ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದೆ ಸರ್ಕಾರ ಯಾವ ರೀತಿ ಅದನ್ನು ಫೇಸ್ ಮಾಡುತ್ತೆ ಕಾದ್ ನೋಡಬೇಕು ಇನ್ನು ಮುಂದಿನ